ದೇವರು ಎನ್ನುವುದು ಒಂದು ಶಕ್ತಿ. ದೇವರನ್ನ ನಂಬಿ ಮಾಡುವಂತಹ ಕೆಲಸವೆಲ್ಲವೂ ಸಿದ್ಧಿಯಾಗುತ್ತದೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿದೆ. ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಅಂದ ಚಂದವಾದ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ. ಕೆಲವೊಂದು ದೇವಾಲಯಗಳು ನಮ್ಮನ್ನ ಭಕ್ತಿಯ ಪರಾಕಾಷ್ಠೆಗೆ ಕೊಂಡೊಯ್ದರೆ ಇನ್ನು ಕೆಲವೊಂದು ಆಲಯಗಳು ನಮಗೆ ಪ್ರಾಚೀನ ವಾಸ್ತುಶಿಲ್ಪದ ವೈಭೋಗವನ್ನ ತೋರಿಸುತ್ತದೆ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮನದಲ್ಲಿ ಭಕ್ತಿ ಸಿಂಚನೆಯ ಅಲೆಯನ್ನೇ ಬೀಸುವಂತಹ ಹಾಗೂ ಕಣ್ಣಿಗೆ ಮುದ ನೀಡುವಂತಹ ಅಂದವಾದ ಕೆತ್ತನೆಗಳಿಂದ ಕೂಡಿದಂತಹ ದೇವಾಲಯ ಒಂದನ್ನ ಕಣ್ತುಂಬಿಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತ ವಿಡಿಯೋಗಳು ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತದೆ. ನುಗ್ಗೇಹಳ್ಳಿಯಲ್ಲಿ ಇರ್ತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯವು ಸುಮಾರು 750 ವರ್ಷಗಳಷ್ಟು ಪುರಾತನವಾದ ಆಲಯವಾಗಿದ್ದು ಈ ದೇಗುಲವನ್ನ ಹೊಯ್ಸಳ ರಾಜನಾದ ಸೋಮೇಶ್ವರ ದಂಡನಾಯಕನಾದ ಬೊಬ್ಬಣ್ಣ ಎಂಬುವಂತಹ ವ್ಯಕ್ತಿ ನಿರ್ಮಿಸಿದನು ಎಂದು ಇಲ್ಲಿನ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಸುಮಾರು 250 ಅಡಿ ಉದ್ದ ಹಾಗೂ 142 ಅಡಿ ಅಂಗಳದಲ್ಲಿ 4 ಅಡಿ ಎತ್ತರದ ಜಗತಿ ಮೇಲೆ ಈ ಸುಂದರವಾದ ಆಲಯವನ್ನ ನಿರ್ಮಿಸಲಾಗಿದ್ದು ದೇಗುಲವು ತ್ರಿಕುಟಾಚಲ ರಚನೆಯನ್ನ ಹೊಂದಿದೆ. ದೇವಾಲಯದ ಪಶ್ಚಿಮದಲ್ಲಿ ಕೇಶವ, ದಕ್ಷಿಣದಲ್ಲಿ ವೇಣುಗೋಪಾಲ ಹಾಗೂ ಉತ್ತರದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಸ್ಥಾಪಿಸಲಾಗಿದ್ದು ಭವ್ಯವಾದ ಈ ಆಲಯವು ಸುಖಾಸೀನ, ನವರಂಗ, ಪಾತಾಲಂಕಣ, ಭಿತ್ತಿ ಶಿಲ್ಪಗಳನ್ನ ಒಳಗೊಂಡಿದೆ. ಇಲ್ಲಿಗೆ ಬಂದು ಭಕ್ತಿಯಿಂದ ಕೈಜೋಡಿಸಿ ಲಕ್ಷ್ಮೀ ನರಸಿಂಹನಲ್ಲಿ ಬೇಡಿಕೊಂಡರೆ ಮನದ ಆಸೆಗಳೆಲ್ಲವೂ ಶೀಘ್ರವಾಗಿ ನೆರವೇರುತ್ತದೆ ಎನ್ನುವುದು ಇಲ್ಲಿಗೆ ಬರುವಂತಹ ಭಕ್ತರ ಮನದ ಮಾತಾಗಿದೆ. ಅದ್ಭುತವಾದ ಕಲಾಕುಸರಿಯಿಂದ ಕೆತ್ತಿರುವಂತಹ ಈ ದೇವಾಲಯದ ಹೊರ ಪಟ್ಟಿಕೆಯಲ್ಲಿ ಆನೆ, ಕುದುರೆ, ಲತಪುಷ್ಪಗಳು, ಬಕರ, ಹಂಸ, ಕೋತಿಯ ಚಿತ್ರಗಳನ್ನ ಕೆತ್ತಲಾಗಿದೆ. ಇನ್ನು ಅಧಿಷ್ಠಾನದ ಹೊರಗೋಡೆಗಳ ಮೇಲೆ ಕೃಷ್ಣನು ಪೂತನಿಯನ್ನ ಸಂಹರಿಸುತ್ತಿರುವಂತಹ ದೃಶ್ಯಗಳು, ಕೃಷ್ಣನು ಬೆಣ್ಣೆಯನ್ನ ಕದಿಯುತ್ತಿರುವುದು, ಕಾಳಿಂಗ ಮರ್ದನ, ಗೋಪಿಕಾ ವಸ್ತ್ರ ಅಪಹರಣ, ಹೀಗೆ ಕೃಷ್ಣನ ಅನೇಕ ಕಥೆಗಳನ್ನ ಅತ್ಯಂತ ಸುಂದರವಾಗಿ ಕೆತ್ತಲಾಗಿದ್ದು ಇಲ್ಲಿನ ವಾಸ್ತುಶಿಲ್ಪದ ಕೆತ್ತನೆಗಳನ್ನ ನೋಡ್ತಾ ಇದ್ರೆ ಮೈ ಮನಸ್ಸುಗಳೆರಡು ರೋಮಾಂಚನಗೊಳ್ಳುತ್ತದೆ. ದಿನದಲ್ಲಿ 2 ಬಾರಿ ಪೂಜೆ ಪಡೆಯುವಂತಹ ಇಲ್ಲಿನ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12ರವರೆಗೆ, ಸಂಜೆ 6ರಿಂದ ಸಂಜೆ 7ರವರೆಗೆ ಮಾತ್ರ ದರ್ಶನ ಮಾಡಬಹುದಾಗಿರುತ್ತದೆ. ಅತ್ಯದ್ಭುತ ವಾಸ್ತುಶಿಲ್ಪದ ಕೆತ್ತನೆಗಳಿಂದ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿರುವಂತಹ ಈ ಪುರಾತನವಾದ ದೇವಾಲಯವು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಎಂಬುವಂತಹ ಪುಟ್ಟ ಗ್ರಾಮದಲ್ಲಿದೆ. ಈ ಕ್ಷೇತ್ರವು ಬೆಂಗಳೂರಿನಿಂದ 138 ಕಿಲೋಮೀಟರ್, ಹಾಸನದಿಂದ 51 ಕಿಲೋಮೀಟರ್, ಮಂಡ್ಯದಿಂದ 93 ಕಿಲೋಮೀಟರ್, ಚನ್ನರಾಯಪಟ್ಟಣದಿಂದ 20 ಕಿಲೋಮೀಟರ್ಗಳ ದೂರವಿದೆ. ಹಾಸನವು ಉತ್ತಮವಾದ ರಸ್ತೆ ಸಂಪರ್ಕವನ್ನ ಹೊಂದಿದ್ದು ನೀವು ಸಹ ಈ ಅದ್ಭುತವಾದ ಕ್ಷೇತ್ರಕ್ಕೆ ಇನ್ನೂ ಭೇಟಿ ನೀಡಿಲ್ಲ ಎಂದಲ್ಲಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಇನ್ನು ಇಂದಿನ ವಿಡಿಯೋ ಏನಾದರೂ ನಿಮ್ಗೆ ಉಪಯುಕ್ತವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇನ್ನೊಂದು ಅದ್ಭುತವಾದ ದೇವಾಲಯದೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು ಪಂಡಿತ್ ಜೋಶಿ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಮಾಟ ಮಂತ್ರ ನಿವಾರಣೆ, ವಶೀಕರಣ, ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು. ಕರೆ ಮಾಡುವ ಸಂಖ್ಯೆ 9663735351.